ನಮಸ್ಕಾರ ವೀಕ್ಷಕರೇ, ಕೆ ಕೆ ಟು ನ್ಯೂಸ್ಗೆ ಸ್ವಾಗತ. ರಸ್ತೆ ದುರಸ್ತಿಗೆ ಆಗ್ರಹಿಸಿದ ಚಿಂಚೋಳಿ ಗ್ರಾಮಸ್ಥರು. ಒಂದು ಗ್ರಾಮ ಅಭಿವೃದ್ಧಿಯಾಗಬೇಕಾದ್ರೆ ಅದಕ್ಕೆ ಪೂರಕವಾದ ಸೌಕರ್ಯಗಳು ಸಿಗಬೇಕು. ಆದರೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಲ್ಲಾಬಾದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಚಿಂಚೋಳಿ ಗ್ರಾಮದ ಬಸ್ ಸ್ಟ್ಯಾಂಡ್ ಹತ್ತಿರ ಮಳೆ ನೀರು ನಿಂತಿರುವುದು ಊರಿನ ಪ್ರೌಢ ಶಾಲಾ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳಿಗೆ ಹಾಗೂ ಜಮೀನುಗಳಿಗೆ ತೆರಳುವ ರೈತರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ರಸ್ತೆಯ ದುರಸ್ತಿ ಮಾಡದೇ ಇರುವುದು ವಿಷಾದನೀಯ ಸಂಗತಿಯಾಗಿದೆ. ಕೂಡಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಪಿಡಿಒಗಳು ದುರಸ್ತಿ ಕಾರ್ಯವನ್ನು ಮಾಡಬೇಕೆಂದು ಚಿಂತೋಳಿಯ ಗ್ರಾಮಸ್ಥರು ಮನವಿಯನ್ನು ಮಾಡಿದ್ದಾರೆ. ಒಂದು ವೇಳೆ ರಸ್ತೆ ದುರಸ್ತಿ ಆಗ್ತಾ ಇದ್ರೆ ಪಂಚಾಯತಿಗೆ ಬೀಗವನ್ನು ಜಡಿದು ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘರು ಹಾಗೂ ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಹಸಿರು ಸೇನೆಯ ಸಂಘದ ತಾಲೂಕು ಅಧ್ಯಕ್ಷರಾದ ಮಹಾಂತೇಶ ಜಮಾದವರವರು ಹಾಗೂ ಪ್ರೌಢಶಾಲಾ ಶಿಕ್ಷಕರಾದ ವಿಶ್ವನಾಥ್ ವಾಲಿಯವರು, ವ್ಯವಸಾಯ ಹಾಗೂ ಸೇವಾ ಸಹಕಾರಿ ಸಂಘದ ಸದಸ್ಯರಾದ ಶಿವಮುತ್ಯ ಹಿರೇಮಠ್, ವಿಠಲ್ ಹೋಟ್ಕರ್, ಶರಣು ಜಮಾದರ್, ಅರುಣ್ ಗುತ್ತೆದಾರ್, ಸಿದ್ದು ಪೂಜಾರಿ ಇನ್ನಿತರು ಭಾಗವಹಿಸಿದ್ರು. ಈಗಾಗಲೇ ನಮ್ಮ ಹೈಸ್ಕೂಲಿನ ಗುರುಗಳಾಗಿರುವಂಥ ವಿಶ್ವನಾಥ್ ವಾಲಿ ಸರ್ ಹೇಳಿದಾಗೆ ಚಿಂಚೋಳಿ ಗ್ರಾಮದ ಇವತ್ತು ಅಫಜಲ್ಪುರ ತಾಲೂಕಿನ ಮಲ್ಲಾಬಾದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಚಿಂಚೋಳಿ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 4,500 ಜನಸಂಖ್ಯೆ ಇರುವುದರಿಂದ ಮತ್ತು ಹೈಸ್ಕೂಲ್ ಹೋಗುವ ಇದೇ ಮೇನ್ ಮಾರ್ಗ ಇರುವುದರಿಂದ ಈ ರಸ್ತೆಯಲ್ಲಿ ಭಾಳ ಇವತ್ತು ಅಧ್ಯಕ್ಷಗ ಪಿಡಿಯೋಗ ಭಾಳ ಸಲ ನಾವು ಮನವಿ ಮಾಡಿದ್ರೂ ಕೂಡ ಇದಕ್ಕೆ ಸ್ಪಂದನೆ ಮಾಡಿಲ್ಲ. ಈ ಪಂಚಾಯತಿ ಕೂಡಲೇ ಪಂಚಾಯತಿ ಅಧಿಕಾರಿಗಳೇ, ES ಅವರು ಆಗಲಿ ಯಾರೇ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕೆಲಸ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ನಾವು ಗ್ರಾಮ ಪಂಚಾಯತಿ ಬೀಗ ಹಾಕಿ ಉಗ್ರವಾದ ಹೋರಾಟವನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಮಾಡೋಕ್ಕೆ ಸಿದ್ಧರಿದ್ದೀವಿ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅಷ್ಟಾಗಿ ಇಚ್ಛೆಪಡ್ತೇನೆ. ನಾನು ವಿಶ್ವನಾಥ್ ವಾಲಿ, ಸರ್ಕಾರಿ ಪ್ರೌಢಶಾಲೆ ಚಿಂತೆ ಸಹಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದು. ಇಲ್ಲಿ ಪ್ರತಿ ದಿವಸದಲ್ಲೂ ಮಳೆ ಆಗ್ತಾಯಿದ್ದು, ಮಕ್ಕಳಿಗೆ ಶಾಲೆ ಹೋಗಲಿಕ್ಕೆ ಇದು ಒಂದೇ ಮುಖ್ಯವಾಗಿರ್ತಕ್ಕಂಥ ರಸ್ತೆ ಇದ್ದು ತುಂಬ ನೀರು ನಿಂತಿರುವುದರಿಂದ ಗಂಟದವರೆಗೂ ಈ ಒಂದು ನೀರು ಇಲ್ಲಿ ತಗ್ಗಿರೋದ್ರಿಂದ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಶಿಕ್ಷಕರು ಸಹ ಇದೇ ಮಾರ್ಗದಿಂದ ಹೋಗ್ತಾ ಇದ್ದಾರೆ. ಅದೇ ರೀತಿ ಹಳ್ಳಿಯ ರೈತರು ಕೂಡ ಇದೇ ಒಂದು ಮುಖ್ಯ ಮಾರ್ಗವಾಗಿ ಹೊಲ ಗದ್ದೆಗಳಿಗೆ ಹೋಗೋದು ತೊಂದರೆಯಾಗುತ್ತಿರುವುದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಾರ್ಯವನ್ನು ಆದಷ್ಟು ಕೂಡಲೇ ನಿರ್ವಹಿಸಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವರದಿಗಾರರು ಮಹಬೂಬ್ ಮುಲ್ಲಾ, KK2 ನ್ಯೂಸ್, ಅಫಜಲ್ಪುರ.